ಓಂ ಶಾಂತಿ. ಮುರುಳಿಯ ದಿನಾಂಕ 25/7. ಬಾಬೋರ ಮಹಾವಾಕ್ಯಗಳು ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ. ಮಧುರ ಮಕ್ಕಳೇ, ಬಾಜೋಲಿಯ ಆಟವನ್ನ ನೆನಪು ಮಾಡಿ. ಈ ಆಟದಲ್ಲಿ ಇಡೀ ಚಕ್ರದ ಜ್ಞಾನ, ಬ್ರಹ್ಮ ಮತ್ತು ಬ್ರಾಹ್ಮಣರ ರಹಸ್ಯ ಸಮಾವೇಶವಾಗಿದೆ. ಪ್ರಶ್ನೆ: ಸಂಗಮಯುಗದಲ್ಲಿ ತಂದೆಯಿಂದ ಯಾವ ಆಸ್ತಿ ಎಲ್ಲ ಮಕ್ಕಳಿಗೆ ಪ್ರಾಪ್ತಿಯಾಗತ್ತೆ? ಉತ್ತರ: ಈಶ್ವರೀಯ ಬುದ್ಧಿ. ಈಶ್ವರನಲ್ಲಿ ಯಾವ ಗುಣ ಇದೆ ಅದು ನಮಗೆ ಆಸ್ತಿಯಲ್ಲಿ ಕೊಡಲಾಗ್ತದೆ. ನಮ್ಮ ಬುದ್ಧಿ ವಜ್ರ ಸಮಾನ ಪಾರಸ ಆಗ್ತಾ ಇದೆ. ಈಗ ನಾವು ಬ್ರಾಹ್ಮಣರಾಗಿ ತಂದೆಯಿಂದ ಬಹಳಷ್ಟು ದೊಡ್ಡ ಖಜಾನೆಯನ್ನ ಪಡ್ಕೊಳ್ತಾ ಇದ್ದೇವೆ. ಸರ್ವ ಗುಣಗಳಿಂದ ನಮ್ಮ ಜೋಳಿಗೆಯನ್ನ ತುಂಬಿಸ್ಕೊಳ್ತಾ ಇದ್ದೇವೆ. ಓಂ ಶಾಂತಿ. ಇವತ್ತಿನ ದಿವಸ ಸದ್ಗುರುವಾರ, ಬೃಹಸ್ಪತಿವಾರ. ದಿನದಲ್ಲಿ ಯಾವುದೋ ಒಂದು ಉತ್ತಮ ದಿನ, ವಾರಗಳಲ್ಲಿ ಈ ಒಂದು ದಿನ ಉತ್ತಮ ದಿನ ಆಗಿದೆ. ಬೃಹಸ್ಪತಿಯ ದಿನ ಶ್ರೇಷ್ಠ ಅಂತ ಹೇಳಲಾಗ್ತದೆ. ಬೃಹಸ್ಪತಿ ಅಂದ್ರೇನೆ ವೃಕ್ಷಪತಿ ಡೇ ಅಂದಿನ ದಿವಸ ಶಾಲೆಯ ಕಾಲೇಜುಗಳಿಗೆ ಕಳಿಸ್ಕೊಡ್ತಾರೆ. ಈಗ ನೀವು ಮಕ್ಕಳು ತಿಳ್ಕೊಳ್ತೀರಿ, ಈ ಮನುಷ್ಯ ಸೃಷ್ಟಿ ರೂಪಿ ವೃಕ್ಷದ ಬೀಜ ರೂಪ ತಂದೆ ಅವರು ಅಕಾಲ್ ಮೂರ್ತ ಆಗಿದ್ದಾರೆ. ಅಕಾಲ ಮೂರ್ತ ತಂದೆಯ ಅಕಾಲ ಮೂರ್ತ ಮಕ್ಕಳು ಎಷ್ಟು ಸಹಜ ಇದೆ. ಕಷ್ಟ ಕೇವಲ ನೆನಪಿನದು, ನೆನಪಿನಿಂದಲೇ ವಿಕರ್ಮ ವಿನಾಶ ಆಗತ್ತೆ. ನೀವು ಪತಿತರಿಂದ ಪಾವನರಾಗುವಿರಿ. ತಂದೆ ಹೇಳ್ತಾರೆ, ನೀವು ಮಕ್ಕಳ ಮೇಲೆ ಅವಿನಾಶಿ ಬೇಹದ್ದಿನ ದಶೆ ಕುಳಿತಿದೆ. ಒಂದಾಗಿದೆ ಹದ್ದಿನ ದಶೆ, ಮತ್ತೊಂದು ಬೇಹದ್ದಿನದ್ದು. ತಂದೆ ವೃಕ್ಷಪತಿ, ವೃಕ್ಷದಿಂದ ಮೊದಲು ಮೊದಲು ಬ್ರಾಹ್ಮಣರು ಹೊರಬರ್ತಾರೆ. ತಂದೆ ಹೇಳ್ತಾರೆ, ನಾನು ವೃಕ್ಷಪತಿ ಸಚ್ಚಿತ್ ಆನಂದ ಸ್ವರೂಪನಾಗಿದ್ದೇನೆ. ನಂತರ ಮಹಿಮೆಯನ್ನ ಮಾಡಲಾಗತ್ತೆ, ಜ್ಞಾನ ಸಾಗರ, ಶಾಂತಿಯ ಸಾಗರ. ನೀವು ತಿಳ್ಕೊಳ್ತೀರಿ, ಸತ್ಯುಗದಲ್ಲಿ ದೇವಿ ದೇವತೆಗಳು ಎಲ್ಲರೂ ಕೂಡ ಶಾಂತಿ ಪವಿತ್ರತೆಯ ಸಾಗರರಾಗಿದ್ರು. ಭಾರತ ಸುಖ ಶಾಂತಿ ಪವಿತ್ರತೆಯ ಸಾಗರ ಇತ್ತು. ಅದಕ್ಕೆ ಹೇಳಲಾಗತ್ತೆ ವಿಶ್ವದಲ್ಲಿ ಶಾಂತಿ. ನೀವು ಬ್ರಾಹ್ಮಣರು, ವಾಸ್ತವದಲ್ಲಿ ನೀವು ಅಕಾಲ ಮೂರ್ತರಾಗಿರುವಿರಿ. ಪ್ರತಿಯೊಬ್ಬರೂ ಆತ್ಮ ತಮ್ಮ ಭ್ರುಕುಟಿಯ ಸಿಂಹಾಸನದಲ್ಲಿ ವಿರಾಜಮಾನ ಆಗಿದ್ದೀರಿ. ಎಲ್ಲರೂ ಚೈತನ್ಯ ಅಕಾಲ ತಕ್ ಆಗಿದ್ದಾರೆ. ಭ್ರುಕುಟಿಯ ಮಧ್ಯದಲ್ಲಿ ಅಕಾಲ ಮೂರ್ತ ಆತ್ಮ ವಿರಾಜಮಾನವಾಗಿದೆ. ಇದಕ್ಕೆ ನಕ್ಷತ್ರ ಅಂತ ಹೇಳಲಾಗತ್ತೆ. ವೃಕ್ಷಪತಿ ಬೀಜ ರೂಪ ಜ್ಞಾನ ಸಾಗರ ಅಂತ ಹೇಳಲಾಗತ್ತೆ. ಅಂದಾಗ ಅವಶ್ಯವಾಗಿ ಅವರು ಇಲ್ಲಿಗೆ ಬರಬೇಕಾಗತ್ತೆ. ಮೊದಲು ಮೊದಲು ಬೇಕಾಗಿದೆ ಬ್ರಾಹ್ಮಣರು, ಪ್ರಜಾಪಿತ, ಬ್ರಹ್ಮಾರರ ಅಡಾಪ್ಟೆಡ್ ಚಿಲ್ಡ್ರನ್. ಅಂದಾಗ ಅವಶ್ಯವಾಗಿ ಮಮ್ಮಾರವರು ಬೇಕು. ನೀವು ಮಕ್ಕಳು ಬಹಳ ಒಳ್ಳೆಯ ರೀತಿಯಲ್ಲಿ ತಿಳಿಸ್ಕೊಡ್ತದೆ ಹೇಗೆ ಬಾಜೋಲಿ ಆಟವನ್ನ ಆಡ್ತೀರಿ, ಅದರ ಅರ್ಥವನ್ನ ತಿಳಿಸ್ಕೊಡ್ಲಾಗ್ತದೆ. ಬೀಜ ರೂಪ ಶಿವ ಬಾಬಾ ಆಗಿದ್ದಾರೆ. ನಂತರ ಬ್ರಹ್ಮರವರ ಮೂಲಕ ಬ್ರಾಹ್ಮಣರ ರಚನೆ ಮಾಡಲಾಗ್ತದೆ. ಈ ಸಮಯದಲ್ಲಿ ನೀವು ಹೇಳ್ತೀರಿ, ನಾವು ಬ್ರಾಹ್ಮಣ್ಸೋ ದೇವತಾ, ಮೊದಲು ನಾವು ಶೂದ್ರ ಬುದ್ಧಿಯವರಾಗಿದ್ವಿ, ಈಗ ಪುನಃ ತಂದೆ ಪುರುಷೋತ್ತಮ ಬುದ್ಧಿಯವರನ್ನಾಗಿ ಮಾಡ್ತಾ ಇದ್ದಾರೆ, ವಜ್ರ ಸಮಾನ ಪಾರಸ ಬುದ್ಧಿಯವರನ್ನಾಗಿ ಮಾಡ್ತಾ ಇದ್ದಾರೆ. ಇದು ಬಾಜೋಲಿಯ ರಹಸ್ಯವನ್ನ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ. ಶಿವ ಬಾಬನೂ ಆಗಿದ್ದಾರೆ, ಪ್ರಜಾಪಿತ ಬ್ರಹ್ಮ, ಅಡಾಪ್ಟೆಡ್ ಮಕ್ಕಳು ನಾವು ಸಮ್ಮುಖದಲ್ಲಿ ಕುಳಿತುಕೊಂಡಿದ್ದೇವೆ. ಬಾಬಾ ಹೇಳ್ತಾರೆ, ಈಗ ನೀವು ಎಷ್ಟು ವಿಶಾಲ ಬುದ್ಧಿಯವರಾಗಿದ್ದೀರಿ, ಬ್ರಾಹ್ಮಣರೇ ನಂತರ ದೇವತೆಗಳು ಆಗುವಿರಿ. ಈಗ ನೀವು ಈಶ್ವರೀಯ ಬುದ್ಧಿಯವರು ಆಗ್ತಾ ಇದ್ದೀರಿ. ಈಶ್ವರನಲ್ಲಿ ಏನು ಗುಣ ಇದೆ ಅದು ನಿಮಗೆ ಆಸ್ತಿಯ ರೂಪದಲ್ಲಿ ಸಿಗ್ತಾ ಇದೆ. ಬಾಬಾ ತಿಳಿಸ್ತಾರೆ, ಈ ಸಮಯವನ್ನ ಮರಿಬಾರ್ದು. ತಂದೆ ಜ್ಞಾನ ಸಾಗರ ನಂಬರ್ ಒನ್, ಅವರಿಗೆ ಜ್ಞಾನೇಶ್ವರ ಅಂತ ಹೇಳಲಾಗ್ತದೆ. ಜ್ಞಾನವನ್ನ ತಿಳಿಸುವಂತ ತಂದೆ ಈಶ್ವರ, ಜ್ಞಾನದಿಂದಲೇ ಸದ್ಗತಿಯಾಗತ್ತೆ. ಪತಿತರನ್ನ ಪಾವನರನ್ನಾಗಿ ಮಾಡ್ತಾ ಜ್ಞಾನ ಮತ್ತು ಯೋಗದಿಂದಲೇ ಪತಿತರನ್ನ ಪಾವನ ಮಾಡಲಾಗತ್ತೆ. ಭಾರತದ ಪ್ರಾಚೀನ ರಾಜಯೋಗ ಪ್ರಸಿದ್ಧ ಇದೆ, ಏಕೆಂದ್ರೆ ಐರನ್ ಏಜ್ ನಿಂದ ಗೋಲ್ಡನ್ ಏಜ್ ಆಗ್ತಾ ಇದೆ. ಬಾಬಾ ಹೇಳ್ತಾರೆ, ಯೋಗದ್ದು ಎರಡು ಪ್ರಕಾರ ಇದೆ, ಒಂದು ಹಠಯೋಗ, ಇನ್ನೊಂದು ರಾಜಯೋಗ. ಅದು ಹದ್ದಿನದ್ದು, ಇದು ಬೇಹದ್ದಿನದ್ದು. ಅದು ಹದ್ದಿನ ಸನ್ಯಾಸಿಗಳು, ನಿಮ್ಮದು ಬೇಹದ್ದಿನ ಸನ್ಯಾಸ. ಅವರು ಮನೆ ಪರಿವಾರವನ್ನ ಬಿಡ್ತಾರೆ, ನೀವು ಇಡೀ ಜಗತ್ತಿನಿಂದ ಬುದ್ಧಿಯಿಂದ ಸನ್ಯಾಸವನ್ನ ಮಾಡ್ತೀರಿ. ಈಗ ನಿಮ್ಮದು ಪ್ರಜಾಪಿತ ಬ್ರಹ್ಮರವರ ಸಂತಾನರು ನೀವಾಗಿದ್ದೀರಿ. ಇದು ಚಿಕ್ಕದಾದಂತ ಹೊಸ ವೃಕ್ಷ ಆಗಿದೆ. ಬಾಬಾ ಹೇಳ್ತಾರೆ, ನಿಮ್ಗೆ ಗೊತ್ತಿದೆ, ಹಳೆಯದ್ರಿಂದ ಹೊಸದು ಆಗ್ತಾ ಇದೆ, ಸ್ಯಾಂಪ್ಲಿಂಗ್ ಆಗ್ತಾ ಇದೆ. ನಾವು ಬಾಜೋಲಿಯ ಆಟವನ್ನ ಆಡ್ತಾ ಇದ್ದೇವೆ. ನಾವೇ ಬ್ರಾಹ್ಮಣರು, ದೇವತೆಗಳಾಗ್ತೇವೆ. ನಾವೇ ಶೂದ್ರ ಇದ್ವಿ, ನಾವೇ ಬ್ರಾಹ್ಮಣರಾದೆವು. ಈ ಬಾಜೋಲಿ ಬಿಲ್ಕುಲ್ ಎಂದು ಮರೆಯಬಾರದು. ಇದು ಬಹಳ ಸಹಜ ಇದೆ.
ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇದನ್ನ ತಿಳಿಸ್ಕೊಡ್ಬಹುದು. ನಾವು ಹೇಗೆ 84 ಜನ್ಮವನ್ನ ಪಡ್ಕೊಳ್ತೇವೆ, ಏಣಿಯನ್ನ ಹೇಗೆ ಕೆಳಗಿಳಿತಾ ಬರ್ತೇವೆ, ನಾವೇ ಬ್ರಾಹ್ಮಣರು ಮತ್ತೆ ಹೇಗೆ ಏರ್ತೇವೆ, ನಾವೇ ಬ್ರಾಹ್ಮಣರು ದೇವತೆಗಳು ಆಗ್ತೇವೆ. ಬಾಬಾ ಹೇಳುತ್ತಾರೆ, ಈಗ ಬ್ರಾಹ್ಮಣರಾಗಿ ಬಹಳ ದೊಡ್ಡ ಖಜಾನೆಯನ್ನ ಪಡ್ಕೊಳ್ಬೇಕಾಗಿದೆ, ಜೋಳಿಗೆಯನ್ನ ತುಂಬಿಸಿಕೊಳ್ಬೇಕಾಗಿದೆ. ಜ್ಞಾನ ಸಾಗರ ಯಾವುದೇ ಶಂಕರನಿಗೆ ಕರೆಯೋದಿಲ್ಲ, ಅವರು ಜೋಳಿಗೆಯನ್ನ ತುಂಬಿಸೋದಿಲ್ಲ. ಈ ಚಿತ್ರಕಾರರು ಈ ರೀತಿ ಮಾಡಿದ್ದಾರೆ, ಶಂಕರನ ಮಾತಂತೂ ಇಲ್ಲ. ವಿಷ್ಣು ಮತ್ತು ಬ್ರಹ್ಮ ಇಲ್ಲೇ ಇದ್ದಾರೆ. ಲಕ್ಷ್ಮೀನಾರಾಯಣ ಯುಗಲ್ ರೂಪ ಮೇಲ್ಗಡೆ ತೋರಿಸಲಾಗಿದೆ. ಇವರಾಗಿದ್ದಾರೆ ಬ್ರಹ್ಮ ಅಂತಿಮ ಜನ್ಮ. ಮೊದಲು ಮೊದಲು ಇವರು ವಿಷ್ಣು ಆಗಿದ್ರು, ನಂತರ 84 ಜನ್ಮದ ನಂತರ ಇವರು ಬ್ರಹ್ಮ ಆದರು. ಇವರ ಹೆಸರು ನಾನು ಬ್ರಹ್ಮ ಅಂತ ಇಟ್ಟೆ, ಎಲ್ಲರ ಹೆಸರು ಬದಲಾವಣೆ ಆಗತ್ತೆ, ಏಕೆಂದ್ರೆ ಸನ್ಯಾಸ ಮಾಡಿದ್ದಾರೆ ಅಲ್ವೇ. ಶೂದ್ರರಿಂದ ಬ್ರಾಹ್ಮಣರಾದಾಗ ಹೆಸರು ಬದಲಾವಣೆಯಾಗತ್ತೆ. ಬಾಬಾ ಹೇಳುತ್ತಾರೆ, ತಂದೆ ಬಹಳ ರಮಣೀಕವಾದ ಹೆಸರನ್ನ ಇಡ್ತಾ ಇದ್ರು. ಈಗ ನೀವು ತಿಳ್ಕೊಳ್ತೀರಿ, ನೋಡ್ಲಾಗ್ತದೆ ವೃಕ್ಷಪತಿ ಈ ರಥದಲ್ಲಿ ಕುಳಿತುಕೊಂಡಿದ್ದಾರೆ. ಅವರು ಈ ಅಕಾಲ ತಖ್ತ್ ಇವರದ್ದೂ ಇದೆ. ಇವರ ಸಿಂಹಾಸನ ಭ್ರುಕುಟಿಯನ್ನ ಶಿವ ಬಾಬಾ ಆಧಾರವಾಗಿ ತೆಗೆದುಕೊಳ್ತಾರೆ. ಅವರಿಗೆ ತಮ್ಮದೇ ಆದಂತಹ ಭ್ರುಕುಟಿ ಶರೀರ ಇಲ್ಲ. ಹೇಳಲಾಗ್ತದೆ ನಾನು ಇವರ ರಥದಲ್ಲಿ ವಿರಾಜಮಾನನಾಗಿದ್ದೇನೆ, ನಾನು ನನ್ನ ಪರಿಚಯವನ್ನ ನಿಮ್ಗೆ ಕೊಡ್ತೇನೆ, ನಾನು ನಿಮ್ಮ ತಂದೆ ಆಗಿದ್ದೇನೆ, ಕೇವಲ ಜನನ ಮರಣ ಚಕ್ರದಲ್ಲಿ ಬರುವುದಿಲ್ಲ, ನೀವೆಲ್ಲರೂ ಜನನ ಮರಣ ಚಕ್ರದಲ್ಲಿ ಬರ್ತೀರಿ. ಒಂದ್ ವೇಳೆ ನಾನು ಕೂಡ ಬಂದ್ರೆ ನಿಮ್ಮ ಹಾಗೆ ನಾನು ತಮೋ ಪ್ರಧಾನರಿಂದ ಸತೋ ಪ್ರಧಾನರನ್ನಾಗಿ ಯಾರ್ ಮಾಡ್ತಾರೆ, ಮಾಡುವಂತವರಂತೂ ಬೇಕಲ್ವೇ, ಆದ್ರಿಂದ ನನ್ನದು ಈ ರೀತಿಯ ಪಾರ್ಟ್ ಇದೆ. ನೀವು ನನ್ನನ್ನ ಕರಿತೀರಿ, ಹೇ ಪತಿತ ಪಾವನ ಬನ್ನಿ ಅಂತ ಹೇಳಿ ನಿರಾಕಾರ ಶಿವ ಬಾಬೋರ್ನ ಆತ್ಮಗಳು ನಾವು ಕರಿತೇವೆ, ಏಕೆಂದ್ರೆ ನಾವು ಆತ್ಮಗಳು ದುಃಖಿತರಾಗಿದ್ದೇವೆ. ಭಾರತವಾಸಿ ಆತ್ಮಗಳು ವಿಶೇಷವಾಗಿ ಕರೀತಾರೆ, ಬಂದು ಪತಿತರನ್ನ ಪಾವನ ಮಾಡಿ ಅಂತ ಹೇಳಿ. ಸತ್ಯುಗದಲ್ಲಿ ನೀವು ಬಹಳ ಪವಿತ್ರ ಸುಖಿಗಳಾಗಿದ್ರಿ, ಎಂದೂ ಕೂಡ ನೀವು ಅಲ್ಲಿ ಕರೆಯೋದಿಲ್ಲ. ಬಾಬಾ ಸ್ವಯಂ ಹೇಳುತ್ತಾರೆ, ನೀವು ಬಹಳ ಸುಖಿಯನ್ನಾಗಿ ಮಾಡಿ ನಾನು ನಿಮ್ಮನ್ನ ನೀವು ಸುಖಿಯನ್ನಾಗಿ ಮಾಡಿ ನಾನು ವಾನಪ್ರಸ್ಥದಲ್ಲಿ ಹೋಗಿಬಿಡ್ತೇನೆ, ಅಲ್ಲಿ ಮತ್ತೆ ಸತ್ಯುಗದಲ್ಲಿ ನನ್ನ ಅವಶ್ಯಕತೆ ಇರೋದಿಲ್ಲ. ಭಕ್ತಿ ಮಾರ್ಗದಲ್ಲಿ ನನ್ನ ಪಾರ್ಟ್ ಇರತ್ತೆ, ಕೇವಲ ನನ್ನದು ಪಾರ್ಟ್ ಅರ್ಧ ಕಲ್ಪದ್ದು ಅಲ್ಲ. ಇದಂತೂ ಬಿಲ್ಕುಲ್ ಸಹಜವಾಗಿದೆ, ಇದರಲ್ಲಿ ಯಾರ ಪ್ರಶ್ನೆನೂ ಹೇಳೋದಿಲ್ಲ. ಗಾಯನವು ದುಃಖದಲ್ಲಿ ಎಲ್ಲರೂ ನೆನಪು ಮಾಡ್ತಾರೆ, ಸುಖದಲ್ಲಿ ಯಾರೂ ನೆನಪು ಮಾಡೋದಿಲ್ಲ. ಸತ್ಯುಗ ತ್ರೇತಾದಲ್ಲಿ ಭಕ್ತಿ ಮಾರ್ಗ ಇರೋದಿಲ್ಲ, ಜ್ಞಾನ ಮಾರ್ಗವೂ ಇರೋದಿಲ್ಲ. ಜ್ಞಾನ ಸಿಗೋದೇ ಸಂಗಮ ಯುಗದಲ್ಲಿ. ಇದರಿಂದ ನೀವು 21 ಜನ್ಮಗಳ ಪ್ರಾರಬ್ಧವನ್ನ ಪಡ್ಕೊಳ್ತೀರಿ. ನಂಬರ್ ವಾರ್ ಪಾಸ್ ಆಗ್ತೀರಿ, ಫೇಲ್ ಕೂಡ ಆಗ್ತೀರಿ. ನಿಮ್ಮದು ಇದು ಯುದ್ಧ ನಡೀತಾ ಇದೆ. ನೀವು ನೋಡ್ತಾ ಇದ್ದೀರಿ ಯಾವ ರಥದಲ್ಲಿ ಬಾಬಾ ವಿರಾಜಮಾನವಾಗಿದ್ದಾರೆ, ಅವರ ಗೆಲುವನ್ನು ಪಡೆಯುತ್ತಾರೆ. ನಂತರ ಅನನ್ಯ ಮಗುವಾಗಿ ಗೆಲುವನ್ನ ಪಡ್ಕೊಳ್ತಾರೆ. ಹೇಗೆ ಕುಮಾರಕ ದಾದಿ, ಪ್ರಕಾಶ್ಮಣಿ ದಾದಿ ಅವರೆಲ್ಲರೂ ಕೂಡ ಗೆಲುವನ್ನ ಸಾಧಿಸಿದ್ದಾರೆ, ಬಹಳಷ್ಟು ಜನರನ್ನ ತಮ್ಮ ಸಮಾನ ಮಾಡಿಕೊಂಡಿದ್ದಾರೆ. ಬಾಬಾ ಹೇಳುತ್ತಾರೆ, ಮಕ್ಕಳ ಈ ಒಂದು ಬುದ್ಧಿಯಲ್ಲಿ ಇಟ್ಕೊಳ್ಬೇಕಾಗಿದೆ, ಇದು ಬಾಜೋಲಿ ಆಟ, ಚಿಕ್ಕ ಮಕ್ಕಳು ಕೂಡ ಇದನ್ನ ತಿಳಿಸ್ಕೊಡಬಹುದು. ಆದ್ರಿಂದ ಬಾಬಾ ಹೇಳುತ್ತಾರೆ, ಮಕ್ಕಳಿಗೂ ಕೂಡ ಇದನ್ನೆಲ್ಲ ಕಲಿಸ್ಕೊಡಿ, ಅವರಿಗೂ ಕೂಡ ತಂದೆಯಿಂದ ಆಸ್ತಿ ಪಡೆದುಕೊಳ್ಳುವಂತ ಹಕ್ಕಿದೆ, ಜಾಸ್ತಿ ಮಾತಂತೂ ಏನೂ ಇಲ್ಲ. ಸ್ವಲ್ಪನೇ ಈ ಜ್ಞಾನವನ್ನ ತಿಳ್ಕೊಳ್ಳೋದ್ರಿಂದ ಎಂದೂ ಈ ಜ್ಞಾನ ವಿನಾಶ ಆಗೋದಿಲ್ಲ, ಸ್ವರ್ಗದಲ್ಲಂತೂ ಅವಶ್ಯವಾಗಿ ಬಂದೇ ಬರ್ತಾರೆ. ಹೇಗೆ ಯೇಸುಕ್ರಿಸ್ತ ಸ್ಥಾಪನೆ ಮಾಡಿದ್ರು, ಕ್ರಿಶ್ಚಿಯನ್ ಧರ್ಮದು ಎಷ್ಟು ದೊಡ್ಡದಾಯಿತು, ದೇವಿ ದೇವತಾ ಅಂತೂ ಎಲ್ಲದಕ್ಕಿಂತ ಮೊದಲನೆಯ ಬಹಳ ದೊಡ್ಡ ಧರ್ಮ ಆಗಿದೆ. ಎರಡು ಯುಗಗಳ ಕಾಲ ದೇವತಾ ಧರ್ಮ ನಡೆಯುತ್ತೆ, ಅದರ ಸಂಖ್ಯೆನೂ ಕೂಡ ದೊಡ್ಡದಾಗತ್ತೆ. ನಂತರ ಹಿಂದೂ ಅಂತ ಹೇಳಿ ಕರೆಸ್ಕೊಳ್ತಾರೆ, 33 ಕೋಟಿ ದೇವತೆಗಳು ಅಂತ ಹೇಳ್ತಾರೆ. ನಂತರ ಹಿಂದೂ ಅಂತ ಯಾಕೆ ಕರೀತಾರೆ ಅಂದ್ರೆ, ಮಾಯೆ ಬುದ್ಧಿಯನ್ನ ಬಿಲ್ಕುಲ್ ತುಚ್ಛ ಬುದ್ಧಿಯನ್ನಾಗಿ ಮಾಡಿ ಈ ರೀತಿಯಾಗಿದೆ. ಬಾಬಾ ಹೇಳ್ತಾರೆ, ಮಾಯೆಯ ಮೇಲೆ ಗೆಲುವು ಸಾಧಿಸುವುದು ಇದು ಏನಂತ ಕಷ್ಟದ ಮಾತು ಅಲ್ಲ. ನೀವು ಪ್ರತಿ ಕಲ್ಪನೂ ಗೆಲುವನ್ನ ಪಡ್ಕೊಂಡಿದ್ರಿ, ಇದು ಸೈನ್ಯ ಆಗಿದೆ. ತಂದೆ ಸಿಕ್ಕಿದ್ದಾರೆ ಈ ವಿಕಾರ ರೂಪಿ ರಾವಣನ ಮೇಲೆ ಗೆಲುವನ್ನ ಸಾಧಿಸೋದಿಕ್ಕೋಸ್ಕರ. ಬಾಬಾ ಹೇಳುತ್ತಾರೆ, ಈಗ ನಿಮಗೆ ಬೃಹಸ್ಪತಿಯ ದಶೆ ಇದೆ, ನಿಮ್ಮ ಮೇಲೆ ಭಾರತದ ಮೇಲೆ ದಶೆ ಇದೆ, ಈಗ ಎಲ್ಲರದ್ದು ರಾಹುವಿನ ದಶೆ ಇದೆ. ತಂದೆ ವೃಕ್ಷಪತಿ ಬಂದಿದ್ದಾರೆ, ಅವಶ್ಯವಾಗಿ ಭಾರತದ ಮೇಲೆ ಬೃಹಸ್ಪತಿಯ ದಶೆ ಕುಳಿತುಕೊಳ್ಳುತ್ತೆ, ಇದರಲ್ಲಿ ಎಲ್ಲವೂ ಕೂಡ ಬಂದ್ಬಿಡತ್ತೆ.
ನೀವು ಮಕ್ಕಳಿಗೆ ಗೊತ್ತಿದೆ, ನಾವು ನಿರೋಗಿ ಕಾಯ ನಮ್ಮದು ಸಿಗತ್ತೆ, ಅಲ್ಲಿ ಯಾವುದೇ ಮೃತ್ಯುವಿನ ಹೆಸರು ಇರುವುದಿಲ್ಲ, ಅಮರಲೋಕ ಅಂತ ಹೇಳಲಾಗ್ತದೆ. ಈ ರೀತಿ ಹೇಳೋದಿಲ್ಲ, ಅವರು ತೀರೋದ್ರು ಸತ್ತೋದ್ರು ಅಂತ ಹೇಳೋದಿಲ್ಲ. ಅಲ್ಲಿ ಸಾಯು ಮರಣ ಮೃತ್ಯು ಅನ್ನುವಂತ ಪದಗಳನ್ನ ಬಳಸೋದಿಲ್ಲ. ಒಂದು ಶರೀರವನ್ನ ಬಿಡ್ತಾರೆ, ಮತ್ತೊಂದನ್ನ ಪಡ್ಕೊಳ್ತಾರೆ. ಅದು ಕೂಡ ಬಹಳ ಶರೀರ ತೆಗೆದುಕೊಳ್ಳೋದು ಬಿಡೋದು ಬಹಳ ಖುಷಿಯಿಂದ ಇರತ್ತೆ. ಯಾವುದೇ ದುಃಖ ಚಿಂತೆಯ ಮಾತು ಅಲ್ಲಿ ಇರೋದಿಲ್ಲ. ನಿಮ್ಮ ಮೇಲೆ ಈಗ ಬೃಹಸ್ಪತಿಯ ದಶೆ ಇದೆ, ಎಲ್ಲರ ಮೇಲಂತೂ ಬೃಹಸ್ಪತಿಯ ದಶೆ ಇರಲು ಸಾಧ್ಯವಿಲ್ಲ. ಶಾಲೆಯಲ್ಲೂ ಕೂಡ ಕೆಲವರು ಪಾಸ್ ಆಗ್ತಾರೆ, ಕೆಲವರು ಫೇಲ್ ಆಗ್ತಾರೆ. ಹಾಗೇನೆ ಇದು ಕೂಡ ಪಾಠಶಾಲೆಯಾಗಿದೆ. ನೀವ್ ಹೇಳ್ತೀರಿ, ನಾವು ರಾಜಯೋಗವನ್ನ ಕಲಿತಾ ಇದ್ದೇವೆ, ಕಲಿಸುವಂತವರು ಯಾರಾಗಿದ್ದಾರೆ? ಬೇಹದ್ದಿನ ತಂದೆ. ಎಷ್ಟು ಖುಷಿ ಆಗ್ಬೇಕಾಗಿದೆ. ಇದ್ರೊಳಗೆ ಮತ್ತೆ ಬೇರೆ ಯಾವ ಮಾತು ಇಲ್ಲ. ಪವಿತ್ರತೆ ಆಗಿದೆ ಮುಖ್ಯ ಮಾತು. ಬರೆಯಲಾಗಿದೆ, ಹೇ ಮಕ್ಕಳೇ, ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳನ್ನ ಬಿಟ್ಟು ನನ್ನೊಬ್ಬನನ್ನೇ ನೆನಪು ಮಾಡಿ. ಇದು ಗೀತೆಯ ಅಕ್ಷರ ಆಗಿದೆ. ಈ ಗೀತಾ ಎಪಿಸೋಡ್ ನಡೀತಾ ಇದೆ. ಅದರಲ್ಲಿ ಮನುಷ್ಯರೆಲ್ಲರೂ ಕೂಡ ಅದರೊಳಗೆ ಬಹಳ ಗೀತೆಯಲ್ಲಿ ಹೆಚ್ಚು ಕಡಿಮೆ ಮಾಡಿಬಿಟ್ಟಿದ್ದಾರೆ. ಹಿಟ್ಟಿನಲ್ಲಿ ಉಪ್ಪು ಬೆರೆಸಿದಷ್ಟು ಮಾತ್ರ ಸತ್ಯಾಂಶ ಸರಿ ಇದೆ. ಮಾತಂತೂ ಎಷ್ಟು ಸಹಜ ಇದೆ. ಎಲ್ಲ ಯಾವ ಮಕ್ಕಳು ಇದನ್ನ ತಿಳ್ಕೊಳ್ತಾರೆ, ನಂತರ ಇದನ್ನ ಮರಿಬಾರ್ದು. ಭಕ್ತಿ ಮಾರ್ಗದಲ್ಲಿ ಹೇಳಲಾಗ್ತದೆ, ಬಾಬಾ ತಾವು ಬಂದ್ರೆ ನಾವು ನಿಮ್ಮವರಾಗ್ಬಿಡ್ತೇವೆ, ಬೇರೆ ನನಗಾಗಿ ಬೇರೆ ಯಾರೂ ಇಲ್ಲ ಅಂತ ಹೇಳಿದ್ರಿ. ನಾವು ಈಗ ಬಂದು ತಮ್ಮಿಂದ ಪೂರ್ಣ ಆಸ್ತಿಯನ್ನ ಪಡ್ಕೊಳ್ತೇವೆ, ತಂದೆಯವರಾಗಿದ್ದೇವೆ ಆಸ್ತಿಯನ್ನ ಪಡ್ಕೊಳ್ಳೋದಿಕ್ಕೋಸ್ಕರ. ತಂದೆಗೆ ನಾವು ಅಡಾಪ್ಟ್ ಆಗಿದ್ದೇವೆ, ತಿಳ್ಕೊಂಡಿದ್ದೇವೆ ತಂದೆಯಿಂದ ನಮಗೆ ಏನ್ ಸಿಗ್ತಾ ಇದೆ. ನಾವೆಲ್ಲರೂ ಈಗ ಬಾಬನಿಗೆ ಅಡಾಪ್ಟೆಡ್ ಮಕ್ಕಳು. ಗೊತ್ತಿದೆ ನಮ್ಗೆ ತಂದೆಯಿಂದ ವಿಶ್ವದ ರಾಜ್ಯ ಭಾಗ್ಯ ಬೇಹದ್ದಿನ ಆಸ್ತಿ ಸಿಗ್ತಾ ಇದೆ. ಯಾವುದರಲ್ಲಿಯೂ ಕೂಡ ಬೇರೆ ಮಮತ್ವವನ್ನ ಇಟ್ಕೊಳ್ಬಾರ್ದಾಗಿದೆ. ಲೌಕಿಕ ತಂದೆ ಅವರ ಬಳಿ ಆದ್ರೂ ಏನಿದೆ, ಅವರ ಹತ್ರ ಹೆಚ್ಚು ಕಡಿಮೆ ಇರಬಹುದು. ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ನಿಮ್ಗೆ ಸಿಗತ್ತೆ. ಬಾಬಾ ಹೇಳ್ತಾರೆ, ನೀವು ಮಕ್ಕಳು ಅರ್ಧ ಕಲ್ಪ ಸುಳ್ಳು ಕತೆಗಳನ್ನ ಕೇಳ್ತಾ ಬಂದಿದ್ದೀರಿ, ಈಗ ಸತ್ಯ ಕಥೆಯನ್ನ ತಂದೆಯಿಂದಲೇ ಕೇಳಬೇಕು. ಈ ರೀತಿ ತಂದೆಯನ್ನ ಅವಶ್ಯ ನೆನಪು ಮಾಡಬೇಕಾಗಿದೆ, ಗಮನದಿಂದ ಎಲ್ಲವನ್ನ ಕೇಳಬೇಕಾಗಿದೆ. ನ ಹಂಸೋನ ಅರ್ಥ ನಾವೇ ಅವರಾಗಿದ್ದೇವೆ ಅನ್ನುವಂತ ಅರ್ಥವನ್ನ ತಿಳ್ಕೊಳ್ಬೇಕಾಗಿದೆ. ಅವರಂತೂ ಹೇಳ್ಬಿಡ್ತಾರೆ, ಆತ್ಮ ಸೋ ಪರಮಾತ್ಮ. 84 ಜನ್ಮಗಳ ಇದು ಕತೆ ಆಗಿದೆ. ಇದನ್ನ ಬೇರೆ ಯಾರೂ ಕೂಡ ತಿಳಿಸ್ಕೊಡೋದಿಕ್ಕೆ ಸಾಧ್ಯ ಇಲ್ಲ. ತಂದೆಗಾಗಿ ಹೇಳ್ತಾರೆ, ಕುತ್ತೆ ಬಿಲ್ಲಿ ನಾಯಿ ಬೆಕ್ಕು ಎಲ್ಲದರಲ್ಲೂ ಪರಮಾತ್ಮ ಇದ್ದಾನೆ ಅಂತ ಹೇಳ್ಬಿಡ್ತಾರೆ. ತಂದೆಯ ನಿಂದನೆಯನ್ನ ಮಾಡಿಬಿಡ್ತಾರೆ ಅಲ್ವೇ. ಇದು ಕೂಡ ಡ್ರಾಮಾದಲ್ಲಿ ಫಿಕ್ಸ್ ಇದೆ. ಯಾರ ಮೇಲೂ ದೋಷವನ್ನ ಇಡೋ ಹಾಗಿಲ್ಲ. ಡ್ರಾಮಾ ಈ ರೀತಿ ರಚನೆಯ ಮಾಡಲ್ಪಟ್ಟಿದೆ. ಬಾಬಾ ಹೇಳ್ತಾರೆ, ನಿಮ್ಗೆ ಏನು ಜ್ಞಾನ, ಜ್ಞಾನದಿಂದಲೇ ದೇವತೆಗಳು ಆಗ್ತೀರಿ, ನೀವು ನಂತರ ಅವರಿಗೆ ನಿಂದನೆಯನ್ನ ಮಾಡಿಬಿಡ್ತೀರಿ. ನೀವು ಇಂತಹ ಬಾಜೋಲಿ ಆಟವನ್ನ ಆಡ್ತೀರಿ. ಡ್ರಾಮಾ ಈ ರೀತಿಯಾಗಿ ಮಾಡಲ್ಪಟ್ಟಿದೆ. ನಾನು ಪುನಃ ಬಂದು ನಿಮ್ಮ ಮೇಲೆ ಉಪಕಾರವನ್ನ ಮಾಡ್ತೇನೆ, ತಿಳ್ಕೊಳ್ತೇನೆ ನಿಮ್ಮ ಮೇಲೂ ಯಾವುದೇ ದೋಷ ಇಲ್ಲ, ಇದು ಆಟ ಆಗಿದೆ. ಕತೆ ನಿಮಗೆ ನಾನು ತಿಳಿಸ್ಕೊಡ್ತೇನೆ, ಇದು ಸತ್ಯವಾದ ಕತೆ. ಇದರಿಂದಲೇ ನೀವು ದೇವತೆಗಳು ಆಗುವಿರಿ. ಭಕ್ತಿ ಮಾರ್ಗದಲ್ಲಿ ಅನೇಕ ಕತೆಗಳನ್ನ ಮಾಡಲ್ಪಟ್ಟಿದೆ. ಏಮ್ ಆಬ್ಜೆಕ್ಟ್ ಏನೂ ಕೂಡ ಇಲ್ಲ. ಅದೆಲ್ಲವೂ ಕೂಡ ಇಳಿಯುವಂತದ್ದಾಗಿದೆ. ಆ ಪಾಠಶಾಲೆಯಲ್ಲಿ ವಿದ್ಯೆಯನ್ನ ಓದ್ತಾರೆ, ಆದರೂ ಕೂಡ ಶರೀರ ನಿರ್ವಹಣೆಗಾಗಿ ಅಲ್ಲಿ ಗುರಿ ಉದ್ದೇಶ ಇದೆ. ಪಂಡಿತ ಜನರು ಕೂಡ ತಮ್ಮ ಶರೀರ ನಿರ್ವಹಣೆಗಾಗಿ ಕುಳಿತು ಕಥೆಯನ್ನ ತಿಳಿಸ್ಕೊಡ್ತಾರೆ. ಜನರು ಅವರ ಮುಂದೆ ಹೋಗಿ ಹಣವನ್ನ ಇಟ್ಟು ಬರ್ತಾರೆ, ಆದ್ರೆ ಯಾವುದೇ ಪ್ರಾಪ್ತಿಯಂತೂ ಇಲ್ಲ. ನಿಮಗೆ ಈಗ ಜ್ಞಾನ ರತ್ನಗಳು ಸಿಗ್ತಾ ಇದೆ. ಇದರಿಂದ ನೀವು ಹೊಸ ಜಗತ್ತಿನ ಮಾಲೀಕರು ಆಗುವಿರಿ. ಅಲ್ಲಿ ಪ್ರತಿಯೊಂದು ವಸ್ತುಗಳು ಹೊಸದೇ ಸಿಗತ್ತೆ. ಹೊಸ ಜಗತ್ತಿನಲ್ಲಿ ಎಲ್ಲವೂ ಹೊಸದೇ ಇರುತ್ತದೆ. ವಜ್ರ ರತ್ನಗಳು ಮುಂತಾದವು ಎಲ್ಲವೂ ಹೊಸದಿರತ್ತೆ. ಈಗ ತಂದೆ ಹೇಳ್ತಾರೆ, ಎಲ್ಲ ಮಾತುಗಳನ್ನ ನೀವು ಬಿಟ್ಟು ಈಗ ಈ ಬಾಜೋಲಿಯನ್ನ ನೆನಪು ಮಾಡಿ. ಆ ಫಕೀರ್ ಜನರು ಕೂಡ ಬಾಜೋಲಿಯನ್ನ ಆಡ್ತಾ ತೀರ್ಥ ಯಾತ್ರೆಗೆ ಹೋಗ್ತಾರೆ. ಕೆಲವರು ಪಾದ ಬರಿಗಾಲಿನಲ್ಲಿ ಹೋಗ್ತಾರೆ. ಈಗಂತೂ ಮೋಟಾರ್ ಏರೋಪ್ಲೇನ್ ಎಲ್ಲವೂ ಬಂದಿದೆ. ಬಡವರಂತೂ ಅದರಲ್ಲಿ ಹೋಗೋದಿಕ್ಕೆ ಸಾಧ್ಯ ಇಲ್ಲ. ಕೆಲವರು ಬಹಳ ಶ್ರದ್ಧೆ ಉಳ್ಳಂತವರು ಕಾಲ್ನಡಿಗೆಯಲ್ಲಿ ಹೋಗ್ತಾರೆ. ದಿನ ಪ್ರತಿದಿನ ವಿಜ್ಞಾನದಿಂದ ಬಹಳಷ್ಟು ಸುಖ ಸಿಗ್ತಾ ಹೋಗತ್ತೆ. ಇದೆಲ್ಲವೂ ಅಲ್ಪಕಾಲದ ಸುಖ. ಬೀಳ್ತಾನೂ ಇರ್ತಾರೆ, ಎಷ್ಟು ನಷ್ಟ ಉಂಟಾಗತ್ತೆ. ಈ ವಸ್ತುಗಳಲ್ಲಿ ಸುಖ ಇದೆ ಅಲ್ಪಕಾಲಕ್ಕಾಗಿ, ಬಾಕಿ ಫೈನಲ್ ಸಾವು ತುಂಬಲ್ಪಟ್ಟಿದೆ. ಅದೆಲ್ಲವೂ ಸೈನ್ಸ್ ಇಂದ ಆಗತ್ತೆ, ನಿಮ್ಮದು ಸೈಲೆನ್ಸ್.
ತಂದೆಯನ್ನ ನೆನಪು ಮಾಡೋದ್ರಿಂದ ಎಲ್ಲ ರೋಗಗಳು ಸಮಾಪ್ತಿಯಾಗ್ಬಿಡತೆ, ನಿರೋಗಿ ಆಗಿಬಿಡುವಿರಿ. ಈಗ ನೀವು ತಿಳ್ಕೊಳ್ತೀರಿ ಸತ್ಯುಗದಲ್ಲಿ ಎವರ್ ಹೆಲ್ದಿ ಆಗಿದ್ರಿ, 84 ಚಕ್ರ ತಿರುಗ್ತಾ ಬಂದ್ರಿ. ತಂದೆ ಒಂದು ಬಾರಿ ಬಂದು ತಿಳಿಸ್ಕೊಡ್ತಾರೆ, ನೀವು ನನ್ನ ನಿಂದನೆಯನ್ನ ಮಾಡಿದ್ರಿ, ತಮಗೆ ಇಷ್ಟೊಂದು ಪೆಟ್ಟು ತಿಂದ್ರಿ. ಗ್ಲಾನಿ ಮಾಡ್ತಾ ಮಾಡ್ತಾ ನಿಂದನೆ ಮಾಡ್ತಾ ನೀವು ಶೂದ್ರ ಬುದ್ಧಿಯವರಾಗ್ಬಿಟ್ಟಿದ್ದೀರಿ. ಸಿಕ್ಕ ಜನರು ಹೇಳ್ತಾರೆ ಜಪ ಸಾಹೇಬ ಸುಖ ಸಿಕ್ಕಿದರೆ ಅಂದ್ರೆ ಮನ್ಮನಾಭವ, ಅಕ್ಷರ ಎರಡೇ ಇದೆ, ಬಾಕಿ ಜಾಸ್ತಿ ತಲೆ ಚಚ್ಚಿಕೊಳ್ಳುವಂತದ್ದು ಏನೂ ಇಲ್ಲ. ತಂದೆ ಬಂದು ಹೇಳ್ತಾರೆ ಈಗ ನೀವು ತಿಳ್ಕೊಳ್ತಾ ಇದ್ದೀರಿ ಸಾಹೇಬನನ್ನ ನೆನಪು ಮಾಡೋದ್ರಿಂದ ನಿಮಗೆ 21 ಜನ್ಮಗಳ ಸುಖ ಸಿಗತ್ತೆ. ಅವರು ನಮ್ಗೆ ಮಾರ್ಗವನ್ನ ತಿಳಿಸ್ಕೊಡ್ತಾರೆ, ಆದ್ರೆ ಪೂರ್ಣ ರಾಸ್ತಾ ದಾರಿ ಯಾರಿಗೂ ಗೊತ್ತೇ ಇಲ್ಲ. ನೆನಪು ಮಾಡ್ತಾ ಇರಬೇಕು, ಸುಖ ಸಿಗ್ತಾ ಹೋಗತ್ತೆ. ನೀವು ಮಕ್ಕಳು ತಿಳ್ಕೊಳ್ತೀರಿ ಸತ್ಯುಗದಲ್ಲಿ ಯಾವುದೇ ರೋಗ ರುಜಿನ ದುಃಖದ ಯಾವ ಮಾತು ಕೂಡ ಅಲ್ಲಿ ಇರೋದಿಲ್ಲ. ಇಲ್ಲಿಯಂತೂ ಇದೆಲ್ಲವೂ ಬಹಳ ಕಾಮನ್ ಆದ ಮಾತಾಗಿದೆ. ಅದಕ್ಕೆ ಸತ್ಯಯುಗ ಗೋಲ್ಡನ್ ಏಜ್ ಅಂತ ಹೇಳಿ ಹೇಳಲಾಗ್ತದೆ, ಇದಕ್ಕೆ ಕಲಿಯುಗ ಐರನ್ ಏಜ್ ಎಂದು ಹೇಳಲಾಗ್ತದೆ. ಸೃಷ್ಟಿ ಚಕ್ರ ತಿರುಗ್ತಾ ಇರತ್ತೆ. ತಿಳ್ಕೊಳ್ಳೋದು ಎಷ್ಟು ಒಳ್ಳೇದಿದೆ, ಬಾಜೋಲಿಯಾಗಿದೆ. ಈಗ ನೀವು ಬ್ರಾಹ್ಮಣರಾಗಿದ್ದೀರಿ, ನಂತರ ದೇವತೆಗಳಾಗುವಿರಿ. ಈ ಮಾತುಗಳು ನೀವು ಮಕ್ಕಳೇ ತಿಳ್ಕೊಳ್ತೀರಿ. ಈ ಬಾಜೋಲಿಯ ನೆನಪನ್ನ ಮಾಡ್ತಾ ಇದು ಜ್ಞಾನದ ಒಂದು ಸಾರ ಬುದ್ಧಿಯಲ್ಲಿ ಇರಬೇಕು. ಈ ರೀತಿ ತಂದೆಯನ್ನ ನೆನಪು ಮಾಡಿ ಮಾರ್ಗವನ್ನ ತಿಳಿಸ್ತಾ ಹೋಗ್ಬೇಕು. ನಂತರ ಹೇಳಲಾಗತ್ತೆ ಬಾಬಾ ನಾವು ಮರ್ತ್ ಬಿಟ್ವಿ ಅಂತ ಹೇಳಿ, ಮಾಯೆ ಮರ್ಸ್ಬಿಡತ್ತೆ. ಯುದ್ಧ ನಿಮ್ಮದು ಮಾಯೆ ಜೊತೆಗಿದೆ. ನಂತರ ಅರ್ಧ ಕಲ್ಪ ನೀವು ಅದರ ಮೇಲೆ ರಾಜ್ಯವನ್ನ ಪಡಿತೀರಿ. ಮಾತಂತೂ ಬಹಳ ಸಹಜ ಇದೆ, ಸಹಜ ಜ್ಞಾನ ಸಹಜ ನೆನಪು. ತಂದೆ ಕೇವಲ ನೆನಪು ಮಾಡಿ ಮತ್ತಿನೇನು ಕಷ್ಟವನ್ನ ಕೊಡೋದಿಲ್ಲ. ಭಕ್ತಿ ಮಾರ್ಗದಲ್ಲಿ ನೀವು ಬಹಳಷ್ಟು ಕಷ್ಟವನ್ನ ಅನುಭವಿಸಿದ್ರಿ, ಸಾಕ್ಷಾತ್ಕಾರಕ್ಕಾಗಿ ಎಷ್ಟೆಲ್ಲಾ ಪ್ರಯತ್ನವನ್ನ ಪಟ್ರಿ. ಯಾರು ನಿಶ್ಚಯ ಬುದ್ಧಿಯಾಗಿ ಇರ್ತಾರೆ ಅವರದ್ದು ವಿಕರ್ಮ ವಿನಾಶವಾಗ್ತದೆ, ನಂತರ ಎಲ್ಲವೂ ಹೊಸದಿಂದ ಪ್ರಾರಂಭ ಆಗ್ತದೆ. ಬಾಕಿ ನನ್ನ ಬಳಿ ಯಾರೂ ಬರೋದಿಲ್ಲ, ನನ್ನ ನೆನಪಿನಿಂದಲೇ ವಿಕರ್ಮ ವಿನಾಶ ಆಗತ್ತೆ, ಜೀವಘಾತದಿಂದ ವಿಕರ್ಮ ವಿನಾಶ ಆಗುವುದಿಲ್ಲ. ನನ್ನ ಬಳಿಯಂತೂ ಯಾರೂ ಬರುವುದಿಲ್ಲ. ಇದು ಬಹಳ ಸಹಜ ಮಾತಾಗಿದೆ, ಇದು ಬಾಜೋಲಿಯಾಗಿದೆ. ಇದು ವಯಸ್ಸಾದಂತವರು ಕೂಡ ನೆನಪು ಮಾಡಬೇಕಾಗಿದೆ, ಮಕ್ಕಳು ಕೂಡ ಅವಶ್ಯ ನೆನಪು ಮಾಡಬೇಕು. ಒಳ್ಳೆಯದು ಮೀಠೆ ಮೀಠೆ ಸಿಕಿಲತೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಾಕ ಯಾದ್ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್ ರೂಹಾನಿ ಬಾಪ್ ಕಿ ರೂಹಾನಿ ಬಚ್ಚೋಂ ಕೋ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರದಲ್ಲಿ ವೃಕ್ಷಪತಿ ತಂದೆಯಿಂದ ಸುಖ ಶಾಂತಿ ಪವಿತ್ರತೆಯ ಆಸ್ತಿಯನ್ನ ಪಡೆದುಕೊಳ್ಳುವುದಕ್ಕಾಗಿ ತಮಗೆ ತಾವು ಅಕಾಲ ಮೂರ್ತ ಆತ್ಮ ಎಂದು ತಿಳಿದು ತಂದೆಯನ್ನ ನೆನಪು ಮಾಡಬೇಕು. ಈಶ್ವರಿಯ ಬುದ್ಧಿಯವರು ಆಗಬೇಕಾಗಿದೆ. ತಂದೆಯಿಂದ ಸತ್ಯ ಕಥೆಯನ್ನ ಕೇಳಿ ಬೇರೆಯವರಿಗೂ ತಿಳಿಸಿಕೊಡಬೇಕು. ಮಾಯಾಜೀತ್ ಆಗುವುದಕ್ಕಾಗಿ ತಮ್ಮ ಸಮಾನ ಮಾಡುವಂತಹ ಸೇವೆಯನ್ನ ಮಾಡಬೇಕು. ಬುದ್ಧಿಯಲ್ಲಿ ಇರಲಿ, ನಾವು ಕಲ್ಪ ಕಲ್ಪದ ವಿಜಯಿಗಳಾಗಿದ್ದೇವೆ, ತಂದೆ ನಮ್ಮ ಜೊತೆಯಲ್ಲಿ ಇದ್ದಾರೆ. ವರದಾನ, ನಿರ್ಬಲರಿಂದ ಬಲವಾನ್ ಆಗಿ ಅಸಂಭವವನ್ನ ಸಂಭವ ಮಾಡುವಂತಹ ಧೈರ್ಯವಾನ್ ಆತ್ಮ ಆಗಿರಿ. ಸಾಹಸದ ಒಂದು ಹೆಜ್ಜೆ ಇಟ್ರೆ ಸಹಯೋಗ ಸಾವಿರ ಹೆಜ್ಜೆ ಬಾಬನದ್ದು ಸಿಗತ್ತೆ. ಈ ವರದಾನದ ಆಧಾರದ ಮೇಲೆ ಸಾಹಸದ ಮೊದಲನೆಯ ದೃಢ ಸಂಕಲ್ಪವನ್ನ ಮಾಡ್ರಿ, ನಾವು ಪವಿತ್ರ ಆಗಲೇಬೇಕು. ತಂದೆ ಪದ್ಮಗುಣದಷ್ಟು ಸಹಯೋಗವನ್ನ ನವಾತ್ಮಗಳಿಗೆ ಆದಿ ಅನಾದಿ ಪವಿತ್ರರಾಗಿದ್ವಿ, ಅನೇಕ ಬಾರಿ ಪವಿತ್ರರಾಗಿದ್ದೆವು, ಮತ್ತೆ ಆಗ್ತೇವೆ. ಅನೇಕ ಬಾರಿಯ ಸ್ಮೃತಿಯಿಂದ ಸಮರ್ಥರನ್ನಾಗಿ ಮಾಡಿಬಿಡ್ತಾರೆ. ನಿರ್ಬಲರಿಂದ ಇಷ್ಟು ಬಲವಂತರನ್ನಾಗಿ ಮಾಡಲಾಗಿದೆ. ಇದನ್ನ ಚಾಲೆಂಜ್ ಮಾಡ್ತೀರಿ, ವಿಶ್ವವನ್ನ ನಾವು ಪಾವನ ಮಾಡಿ ತೋರಿಸ್ತೇವೆ. ಇದಕ್ಕೆ ಋಷಿ ಮುನಿಗಳು ಮಹಾನ್ ಆತ್ಮಗಳು ತಿಳ್ಕೊಳ್ತಾರೆ, ಪ್ರವೃತ್ತಿಯಲ್ಲಿ ಇರುತ್ತಾ ಪವಿತ್ರವಾಗಿರೋದು ಕಷ್ಟ. ಅದಕ್ಕೆ ತಾವು ಅತಿ ಸಹಜ ಅಂತ ಹೇಳಿ ನೀವು ಹೇಳ್ತೀರಿ. ಸ್ಲೋಗನ್, ದೃಢ ಸಂಕಲ್ಪ ಮಾಡುವುದು ಅಂದರೆ ವ್ರತ ತೆಗೆದುಕೊಳ್ಳುವುದಾಗಿದೆ. ಸತ್ಯ ಭಕ್ತರು ಎಂದೂ ವ್ರತವನ್ನ ಬಿಡುವುದಿಲ್ಲ.
ದೃಢ ಸಂಕಲ್ಪ ಮಾಡುವುದೇ ವ್ರತ ತೆಗೆದುಕೊಳ್ಳುವುದಾಗಿದೆ. ಸತ್ಯ ಭಕ್ತರು ಎಂದು ವ್ರತವನ್ನ ಬಿಡುವುದಿಲ್ಲ. ಅಚ್ಚಾ, ಥ್ಯಾಂಕ್ ಯು ಬಾಬಾ. ಓಂ ಶಾಂತಿ.